ನೋಡಿ, ಅಬ್ದುಲ್ ಕಲಾಂ ಅಂದ ತಕ್ಷಣನೇ ಒಬ್ಬ ಸಂತ, ಒಬ್ಬ ವಿಜ್ಞಾನಿ, ಒಬ್ಬ ರಾಷ್ಟ್ರಪತಿ, ಅದೆಲ್ಲವನ್ನು ಮೀರಿದಂತ ಒಬ್ಬ ಅಪ್ರತಿಮ ದೇಶಭಕ್ತ ಕಣ್ಮುಂದೆ ಬರ್ತಾರೆ. ಯಾರು ಡಿಸ್ಪ್ಯೂಟ್ ಮಾಡ್ತಾರೆ ಅಬ್ದುಲ್ ಕಲಾಂ ಹೆಸರಿಟ್ರೆ? ಆದ್ರೆ ಹಿಂದೊಂದು ಸರ್ಕಾರ ಇತ್ತು, ಯಾವಾಗ್ಲೂ ಟಿಪ್ಪು ಜಪ ಮಾಡೋದು. ಟಿಪ್ಪು ಮತಾಂಧತೆ ಮೂಲಕ ಮತದ ಒಟ್ಟು ಪಡೆಯುವಂತ ಸಂಚು. ಯಾಕೆ ಟಿಪ್ಪು ಜಪ ಮಾಡ್ತಿದ್ರು ಅಂತ ಹೇಳಿದ್ರೆ, ಅವನೊಬ್ಬ ಮತಾಂಧ ಇದ್ದ, ಆ ಮತಾಂಧನ ಜಪ ಮಾಡಿದ್ರೆ ಮತಾಂಧರೆಲ್ಲ ಒಟ್ಟು ಹಾಕ್ಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಟಿಪ್ಪುನ ಜಪ ಮಾಡೋರು. ನಾವು ಕೂಡ ಅಲ್ಪಸಂಖ್ಯಾತರ ಕಲ್ಯಾಣಕ್ಕೆ ಬದ್ರಾಗಿದ್ದೀವಿ. ಯಾರೇ ಸಿಟ್ಟಿದ್ದೇವೆ? ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಹೆಸರಿಟ್ಟಿದ್ದೇವೆ. ಎಪಿಜೆ ಅಬ್ದುಲ್ ಕಲಾಂ ಅಂದ ತಕ್ಷಣನೇ ದೇಶಭಕ್ತಿಯ ಭಾವ ಪ್ರಕಟ ಆಗುತ್ತೆ. ಟಿಪ್ಪು ಅಂದ ತಕ್ಷಣ ಏನ್ ಪ್ರಕಟ ಆಗುತ್ತೆ ಅದ್ರ ಬಗ್ಗೆ ನಮ್ಮ ಅಪ್ಪಚ್ಚು ರಂಜನ್ ಅವ್ರಿಗೆ ಕೇಳಬೇಕು. ಏನ್ ಯಾವ ಭಾವ ಪ್ರಕಟ ಆಗುತ್ತೆ ಅಂತೇಳಿ ಮಂಗಳೂರಿನಲ್ಲಿರುವ ಕ್ರೈಸ್ತರಿಗೆ ಕೇಳಬೇಕು. ನೆತ್ತರಕೆರೆ ಯಾಕೆ ಹೆಸರು ಬಂತು ಅಂತೇಳಿ ಅವಾಗ ಅವ್ರು ಹೇಳ್ತಾರೆ, ನೆತ್ತರಕೆರೆ ಹೆಸರು ಬಂದಿದ್ದೆ ಟಿಪ್ಪು ಕ್ರಿಶ್ಚಿಯನ್ರ ಮಾರಣ ಹೋಮ ಮಾಡಿದ ಕಾರಣಕ್ಕೋಸ್ಕರ ಆ ಕೆರೆಗೆ ನೆತ್ತರಕೆರೆ ಅಂತೇಳಿ ಹೆಸರು ಬಂತು ಅಂತೇಳಿ. ಅಂದ್ರೆ ಅಂತ ಮತಾಂಧನ ಹೆಸರಿಟ್ಟು ರಾಜಕೀಯ ಬೆಳೆ ಬೇಯಿಸಿಕೊಳ್ಳುವಂತ ಒಂದು ಷಡ್ಯಂತ್ರ ಒಂದು 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 ಪಕ್ಷ ಒಂದು ಸರ್ಕಾರ ಮಾಡಿದ್ದು ಗೊತ್ತಿದೆ. ಆದ್ರೆ ನಾವು ಎಪಿಜೆ ಅಬ್ದುಲ್ ಕಲಾಂ ಹೆಸರಿಟ್ಟು ಅಲ್ಪಸಂಖ್ಯಾತರ ಕಲ್ಯಾಣದ ಕಾರ್ಯಕ್ರಮವನ್ನ ರೂಪಿಸುವಂತ ಕೆಲಸವನ್ನ ಮಾಡಿದ್ದೇವೆ ಅಧ್ಯಕ್ಷರೇ. ಪ್ರವಾಹ ಪರಿಹಾರ ನಾನು ಮುಂಚೆ ಹೇಳ್ತಾ ಇದ್ದೆ, ಪ್ರತಿ ಹೆಕ್ಟೇರ್ಗೆ 6,800 ಇದ್ದದನ್ನ 13,000 ರೂಪಾಯಿಗೆ, ಮಳೆ ಆಶ್ರಿತ ಬೆಳೆಗಳಿಗೆ, ನೀರಾವರಿ ಬೆಳೆಗಳಿಗೆ 13,500 ಇದ್ದದನ್ನು 25,000 ರೂಪಾಯಿಗೆ ಹೆಚ್ಚಳ ಮಾಡಿದ್ದಲ್ದಲೇನೆ ಬಹುವಾರ್ಷಿಕ ಬೆಳೆಗಳಿಗೆ 18,000 ರೂಪಾಯಿ ಇದ್ದದಿಂದ 28,000 ರೂಪಾಯಿಗೆ ಹೆಚ್ಚುವರಿ ಮಾಡಿದ್ದೇವೆ. ನಷ್ಟದ ಮಾಹಿತಿ ಅಪ್ಲೋಡ್ ಆದ ಒಂದು ವಾರದೊಳಗೆ ಪರಿಹಾರ ವಿತರಣೆಗೆ ಕ್ರಮ ತಗೊಂಡಿದ್ದೀವಿ. 18,58,000 ರೈತರಿಗೆ ಬೆಳೆಹಾನಿ ಪರಿಹಾರ ಒಟ್ಟು ಈ ಕಳೆದ ವರ್ಷ ಬಂದಿರೋದು 14,63,398 ರೈತರ ಖಾತೆಗೆ 6,161 ಕೋಟಿ ರೂಪಾಯಿ ಅವರ ಖಾತೆಗೆ ಬೆಳೆ ಹಾನಿ ವರ್ಗಾವಣೆ ಮಾಡಿದ್ದೇವೆ ಅಧ್ಯಕ್ಷರೇ. ಇದು ಬೆಳೆ ನಷ್ಟ ಆದ 15 ದಿನದೊಳಗೆ ರೈತರ ಖಾತೆಗೆ ಅವರಿಗೆ ಬೆಳೆ ಹಾನಿ ಅವರ ಖಾತೆಗೆ ತಲುಪಿದೆ ಅಧ್ಯಕ್ಷರೇ. ಇದೊಂದು ಬದಲಾವಣೆ ಅಲ್ವಾ? ಇದೊಂದು ಸುಧಾರಣೆ ಅಲ್ವಾ? ಇದು ರೈತ ಸ್ನೇಹಿ ಅಲ್ವಾ? ಏನ್ ಮಾಡ್ತೀರಿ? ಒಲ್ಲದ ಕಂಡು ಗಂಡನಿಗೆ ಮೊಸರು ಕಲ್ಲು ಅಂತ ಒಂದು ಗಾದೆ ಮಾತಿದೆ. ನಮ್ಮ ವಿಪಕ್ಷದ ಮುಖಂಡರುಗಳಿಗೆ ನಾವು ಏನು ಒಳ್ಳೇದು ಮಾಡಿದ್ರು ಕೂಡ ಕಾಣೋದೂ ಇಲ್ಲ, ಕೇಳೋದೂ ಇಲ್ಲ. ಯಾಕೆ ಅಂತಂದ್ರೆ ಅವರಿಗೆ ಒಂದು ಒಲ್ಲದ ಗಂಡನಿಗೆ ಮೊಸರು ಕಲ್ಲು ಅನ್ನೋ ರೀತಿಯ ಮನಸ್ಥಿತಿಗೆ ಒಳಗಾಗ್ಬಿಟ್ಟಿದ್ದಾರೆ. ನಾವು ಇದೆಲ್ಲ ಇದು ಅನುಕೂಲ ಆಗಿರುವಂತದ್ದು, ಅವ್ರು ಕಂಡ್ರೂ ಕಾಣದಂಗಿರ್ತಾರೆ, ಕೇಳಿದ್ರು ಕೇಳದಂಗಿರ್ತಾರೆ.